रामदुर्ग तालुक्यातील मुधेनूर गावामधील शाळा प्रारंभ उत्सव कार्यक्रमाला मला निमंत्रित केले नसल्याचे रामदुर्ग आमदार महादेवाप्पा यादवाड यांनी सांगितले आहे। शनिवारी शहरामध्ये माध्यमांशी संवाद साधताना त्यांनी आपले विचार मांडले आहेत। मुधेनूर गावातील शाळा प्रारंभ उत्सवाला गेली 4 वर्षे मला निमंत्रित केले नसल्याचे त्यांनी सांगून या शाळेसाठी मी 20 लाखाचे अनुदान मिळवून दिल्याचे असूनही मला निमंत्रित न केल्याने याबद्दल नक्कीच माझ्या विरुद्ध षडयंत्र रचल्याचे ते म्हणाले। मुधेनूर ग्रामदल्ली माने 16 तारीख दिवस शाळा प्रारंभोत्सव कार्यक्रम दिनदंदु इवत्तु शाला कट्टडगळ दुरुस्तियागि अंतिकेसे ओंदु ताडपत्रि वर्षि कळिसुवंत उद्देश तालूकिनल्लि यारो माडिदंत संदर्भदोळगे इदु मुदिनूरद ग्रामदोळगे विशेषवागि नन्न गमनक्के बंदिल्ल कळेद 2.5 तिंगळिनिंद नन्न गमनक्के बंतु शासक शतमानोत्सव कार्यक्रम कटड़ाप नन बंद 4 वर्ष आता साकु नालूकदे सुमार 220 इलीवर यार निम् ग्रामदे वो शाला कटड़ी बेरे कटड़ पूजा बंदा है तात्कालिक 20 लक्ष रूपये रिपेर हाँते 20 लक्ष रूपये रिपेर हाकिन ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಫಂಡ್ನಲ್ಲಿ ಹಾಕಿ ರಿಪೇರ್ ಮಾಡಬೇಕು ಮಣ್ಣೆ ನೆಡುವಂತ ಒಂದು ಮಳೆಗಾಳಿಗೆ ಹಂಚುಗಳು ಬಾಳಕಿತ್ತು ಅದು ಕಿತ್ತುವಂತ ಸಂದರ್ಭದೊಳಗೆ ಇದೊಂದು ಷಡ್ಯಂತ್ರ ನನ್ನ ತಾಲೂಕಿನಲ್ಲಿ ಇವತ್ತು ಒಂದು ಹೆಸರು ಕೆಡಿಸಬೇಕು ಅಂತ ಹೇಳಿ ಒಂದು ಷಡ್ಯಂತ್ರ ಮಾಡಿ ನನ್ನ ತಾಲೂಕಿನಲ್ಲಿ ಇವತ್ತು ಮಣ್ಣೆ ಉದ್ಭವ ಎಲ್ಲ ರಾಜ್ಯದೊಳಗೆ ಎಲ್ಲ ಟಿವಿಗಳು ಬಂತು ಆ ಟಿವಿಗಳು ಬಂದಂತ ಸಂದರ್ಭದೊಳಗೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದಂತ ಸಂದರ್ಭದೊಳಗೆ ರಾಜ್ಯದ ನಮ್ಮ ಸಚಿವರಿಗೆ ವಿಶಿಷ್ಟ ಎಜುಕೇಶನ್ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು 8 ಕೊಠಡಿಗಳು ಶೀಘ್ರದಲ್ಲಿ ಬೇಕು ಈಗಾಗಲೇ ತಾಲೂಕಿನಲ್ಲಿ ಸಾಕಷ್ಟು ನನ್ನ ತಾಲೂಕಿನೊಳಗೆ ಮಲಪ್ರಭಾ ಪ್ರವಾಹ ಬಂದಾಗ ಸನ್ಮಾನ್ಯ ಸುರೇಶ್ ಕುಮಾರ್ ಸಚಿವರಿದ್ದಂತ ಸಂದರ್ಭದೊಳಗೆ 23 ಕೋಟಿ ರೂಪಾಯಿ ಒಮ್ಮೆ ಏಕಕಾಲಕ್ಕೆ ಬಿಡುಗಡೆ ಮಾಡಿ 165 ಕೋಟಿ ಕೊಟ್ಟರು ಅದಲ್ಲ ಜಿಲ್ಲಾ ಪಂಚಾಯತಿ ಮತ್ತು ಕುಡಿಯುವ ಇಲಾಖೆಯಿಂದ ಸುಮಾರು 210-220 ಕ್ಕೂ ಹೆಚ್ಚು ಸಾಧಕ ಕಟ್ಟಡ ಕೊಟ್ಟರ ಇವತ್ತು ನನ್ನ ಕ್ಷೇತ್ರದೊಳಗೆ ನಾನು ಇವತ್ತು ಶಾಸಕನಾಗಿ ಶಾಲಿ ಬಾಳ ಕಲ್ತಿರಕಿಲ್ಲ ಇವತ್ತು ನನ್ನ ತಾಯಿ ಹೆಸರಲ್ಲೇ ಜಾಗ ಕೊಟ್ಟು ಡಿಗ್ರಿ ಕಾಲೇಜಿನಲ್ಲಿ ಇರತಕ್ಕಂತ ಸುಮಾರು 1944 ಮಕ್ಕಳು ಇವತ್ತು ಓದ್ತಾರೆ ಇವತ್ತು ಪ್ರೌಢಶಾಲೆಗಳು ನನ್ನ ಹಿಂದಿನ ಅವಧಿಯೊಳಗೆ 10 ಪ್ರೌಢಶಾಲೆ ಒಂದು ಪದವಿಪೂರ್ವ ಕಾಲೇಜು ಇದ್ದಿದ್ದಿಲ್ಲ ನಮ್ಮ ತಾಲೂಕದೊಳಗೆ 5 ಪದವಿಪೂರ್ವ ಕಾಲೇಜು ಮಾಡಿದ್ವಿ ಅವೆಲ್ಲ ಸಾಂಗವಾಗಿ ನಡೆಯತಕ್ಕಂತ ಸಂದರ್ಭದಲ್ಲಿ ನಮ್ಮ ತಾಲೂಕು ಶಿಕ್ಷಣದಲ್ಲಿ ಬಹಳ ಮುಂದಿದೀವಿ ನಾವು ಆ ದೃಷ್ಟಿಯಿಂದ ಇದೊಂದು ಇದು ಚುನಾವಣಾ ಸಂದರ್ಭದಲ್ಲಿ ಬಂದಂತ ಸಂದರ್ಭದೊಳಗೆ ಯಾರೋ ಕಿಡಿಗಿಡಿ ಹೋಗ್ಬಿಡಾರ 160 ಖೋಲಿ ಅಸ್ಲೇಲಿ ಮಾಜಿ ಜಾಗಾ मी शाळेच्या वापरासाठी दिली आहे व त्याची सध्या तात्पुरती डागडुजी करण्यात आल्याचेही त्यांनी म्हटले आहे। महादेव पवार, KNN CD News, बेळगाव।